ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ, ಹಾಗೆ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕೂಡ ಎನೇಬಲ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕುವ ಹೊಸ ವೀಡಿಯೋಸ್ಗಳ ಅಪ್ಡೇಟ್ಸ್ ನಿಮಗೆ ಎಲ್ಲರಿಗಿಂತ ಮೊದಲು ಸಿಗುತ್ತೆ. ನಮಸ್ಕಾರ ಗೆಳೆಯರ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವು ಸಾಕಷ್ಟು ಚಿತ್ರಗಳಲ್ಲಿ ನೋಡಿರ್ತೀರ, ಲಕ್ಷ್ಮಿ ಹಾಗೂ ವಿಷ್ಣುವಿನ ಫೋಟೋ ನೋಡಿರ್ತೀರ ನೀವು. ಇದರಲ್ಲಿ ನೀವು ಗಮನಿಸಿರ್ಬೋದು, ಲಕ್ಷ್ಮಿ ಯಾವಾಗಲೂ ವಿಷ್ಣುವಿನ ಕಾಲನ್ನು ಒತ್ತುತ್ತಿರ್ತಾರೆ. ಹೌದು ಗೆಳೆಯರೆ, ಇದ್ರ ಬಗ್ಗೆ ನಿಮಗೂ ಕೂಡ ಗೊತ್ತೇ ಇರುತ್ತದೆ. ಆದರೆ ಇದರ ಹಿಂದೆ ಒಂದು ಚಿಕ್ಕ ಕಥೆ ಇದೆ. ಲಕ್ಷ್ಮಿ ಯಾವಾಗಲೂ ವಿಷ್ಣುವಿನ ಕಾಲನ್ನು ಒತ್ತುತ್ತಿದ್ದನ್ನು ನೋಡಿ ನಾರದ ಮುನಿಯರು ಒಮ್ಮೆ ಲಕ್ಷ್ಮೀ ದೇವಿಯ ಬಳಿ ಮಾತನಾಡುವಾಗ ವ್ಯಂಗ್ಯವಾಗಿ ಹೀಗೆ ಕೇಳುತ್ತಾರೆ, ನೀವು ಸಾಕ್ಷಾತ್ ಲಕ್ಷ್ಮೀ ದೇವಿ, ನೀವು ಸಂಪತ್ತನ್ನು ನೀಡುವ ಮಾತೆಯಾಗಿದ್ದೀರಿ, ನಿಮ್ಮನ್ನು ರಾಜಾದಿರಾಜರಿಂದ ದೇವಾನುದೇವತೆಗಳು ಕೂಡ ನಿಮ್ಮನ್ನು ಪೂಜೆ ಮಾಡುತ್ತಾರೆ, ಆದರೆ ನೀವು ವಿಷ್ಣುವಿನ ಕಾಲನ್ನು ಸದಾ ಯಾಕೆ ಒತ್ತುತ್ತೀರಾ, ಸ್ವಯಂ ನಿಮ್ಮನ್ನು ನೀವು ಅವರಿಂದ ಶ್ರೇಷ್ಠ ಎಂದು ಯಾಕೆ ಭಾವಿಸುವುದಿಲ್ಲ ಎಂದು ಕೇಳುತ್ತಾರೆ. ಇದನ್ನು ಕೇಳಿದ ಲಕ್ಷ್ಮೀ ಮಾತೆ ನಗುನಗುತ್ತಾ ಉತ್ತರ ನೀಡುತ್ತಾರೆ, ಇದು ಸಕಲ ಬ್ರಹ್ಮಾಂಡ ಹಾಗೂ ಗ್ರಹ ದಶೆಗಳ ಚಕ್ರದಿಂದ ಪ್ರಭಾವಿತಗೊಂಡಿದೆ, ಇದರಿಂದ ದೇವತೆಗಳಾದ ನಾವು ಕೂಡ ಪ್ರಭಾವಿತರಾಗದೆ ಇರಲಾರರು. ಒಬ್ಬ ಸ್ತ್ರೀಯ ಕೈಯಲ್ಲಿ ದೇವಗುರು ಬೃಹಸ್ಪತಿ ವಾಸವಾಗಿರುತ್ತಾರೆ, ಇದಲ್ಲದೆ ಪುರುಷರ ಕಾಲಿನಲ್ಲಿ ದಾನವಗುರು ಶುಕ್ರ ವಾಸಿಸುತ್ತಾರೆ. ಇದರಿಂದ ಯಾವಾಗ ಒಬ್ಬ ಸ್ತ್ರೀ ಪುರುಷನ ಕಾಲನ್ನು ಸ್ಪರ್ಶ ಮಾಡುತ್ತಾಳೋ ಆಗ ಗುರು ಹಾಗೂ ಶುಕ್ರ ಮಿಲನಗೊಳ್ಳುತ್ತಾರೆ. ಈ ಮಿಲನದ ನಂತರ ಧನಲಾಭದ ಯೋಗ ಬರುತ್ತದೆ. ಇದಕ್ಕಾಗಿ ನಾನು ವಿಷ್ಣುವಿನ ಪಾದವನ್ನು ಒತ್ತುತ್ತೇನೆ ಹಾಗೂ ಧನ ಸಮೃದ್ಧಿಯ ದೇವಿಯಾಗಿ ಗುರುತಿಸಲ್ಪಡುತ್ತೇನೆ ಎಂದು ಹೇಳುತ್ತಾರೆ. ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಲು ಜೈ ಶ್ರೀ ಲಕ್ಷ್ಮಿ ಎಂದು ನಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.